नमस्ते एल्रिगू, वेलकम बैक टू रम्या मनुगोड़ यूट्यूब चैनल। नावी सला प्लान मंत्रालय होगोदे तुम दिन दिन मंत्रालय होगो नन हस्बैंड हेल्ता तुम फेवरेट गॉड अंत हेलबू गुरुरायर और नोड़ नोड़ नानू कूड़ा इवग रायर भक्ति आगोगी नं साई बाबा इष्ट अद्वर जो रायर कूड़ा इवग पूजे और नम्ता मनलू होता सो ना 10 मेबर्स होती एर कार ನಾವೆಲ್ಲರೂ ಹೊರಗಡೆ ಹೊರಟ್ರೆ ಯೂಶುವಲಿ ಯಾವುದಾದ್ರೂ ಒಂದು ಫ್ಯಾಮಿಲಿ ಮನೇಲಿ ಇರ್ತಾ ಇದ್ವಿ, ಇದೇ ಫಸ್ಟ್ ಎಲ್ಲರೂ ಒಟ್ಟಿಗೆ ಹೊರಟಿದ್ದು। ಯಾಕಂತಂದರೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿರೋದ್ರಿಂದ ಅಜ್ಜಿದಿರು ಇಬ್ಬರನ್ನೇ ಬಿಟ್ಟೋದ್ರೆ ಪಾಪ ಅವ್ರಿಗೆ ಊಟದೆಲ್ಲ ಕಷ್ಟ ಆಗುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ವಿ। ಬಟ್ ನಾವು ಅವತ್ತಿನ ದಿನಕ್ಕೇನು ಬೇಕೋ ಅದನ್ನು ಅಡುಗೆ ಮಾಡಿಟ್ಟು ಪಕ್ಕದ ಮನೆಯವ್ರಿಗೆ ಹೇಳೋಗಿದ್ವಿ, ಸೊ ಅವರೇ ಕೊಟ್ಟಿದ್ದಾರೆ ಪಾಪ ಇಬ್ಬರು ಅಜ್ಜಿದಿರ್ಗೂ ನಾವು ಬರೋ ತನಕನೂ ಅವ್ರು ಊಟ ಕೊಟ್ಟಿದ್ದಾರೆ। ನಾವು ಮಂತ್ರಾಲಯಕ್ಕೆ ಹೋಗಬೇಕಂತಂದ್ರೆ ರಾಯರ ಅನುಗ್ರಹ ಇಲ್ಲಾಂದ್ರೆ ನಾವು ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ। ಅವ್ರ ಅನುಗ್ರಹ ಆದರೆ ಮಾತ್ರ ನಾವು ಅಲ್ಲಿ ಹೋಗೋಕ್ಕಾಗೋದು। ಸೊ ತುಂಬ ದಿನದಿಂದ ಅಂದ್ಕೊಂಡು ನನ್ನ ಮಕ್ಕಳು ಅಂತೂ ಒಬ್ರು ತಪ್ಪೊಬ್ರು ಹುಷಾರಿಲ್ಲದಂಗೆ ಕೊನೆಗೆ ನೀವೇ ಹೋಗಿ ಅಂತ ಕೂಡ ನಾನು ಹೇಳಿದ್ದೀನಿ, ನಾನು ನೆಕ್ಸ್ಟ್ ಯಾವಾಗಾದರೂ ಹೋಗ್ತೀನಿ ಅಂತ। ಇಲ್ಲ ಒಟ್ಟಿಗೆ ಹೋಗೋಣ ಅಂತ ವೆಯ್ಟ್ ಮಾಡಿಕೊಂಡು ಎಲ್ಲ ಹೊರಟ್ವಿ। ನಾವಿಲ್ಲೊಂದು ಎರಡು ಫ್ಯಾಮಿಲಿ ಹೋಗ್ತಾ ಇದ್ದೀವಿ, ನಾವು ಮತ್ತೆ ಲಾಸ್ಟ್ ಟೈಮ್ ರೆಸಾರ್ಟ್ಗೆ ಹೋಗಿದ್ವಿ ಸೇಮ್ ಅದೇ ಫ್ಯಾಮಿಲಿ ಜೊತೆ ಹೊರಟ್ವಿ। ನಾವು ಮಧ್ಯಾಹ್ನ ಹೊರಟಿದ್ದು 2 ಗಂಟೆಗೆ। ಈ ಮಂತ್ರಾಲಯಕ್ಕೆ ಹೋಗೋದಕ್ಕೆ 2 ರೂಟ್ ಇದೆ, ಆ್ಯಕ್ಚುಲಿ ಬಳ್ಳಾರಿ ರೂಟ್ ಒಂದು, ಅನಂತಪುರ ರೂಟ್ ಒಂದು। ನಮ್ಮ ಹಸ್ಬೆಂಡ್ ಜಾಸ್ತಿ ಹೋಗಿರೋದು ಅನಂತಪುರ ರೂಟಲ್ಲಿ, ಅವರು ಅವಾಗವಾಗ ಹೋಗ್ತಾ ಇರ್ತಾರೆ, ಸೊ ಅನಂತಪುರ ರೂಟ್ ಚೆನ್ನಾಗಿದೆ ಅಂತೇಳಿ ನಾವು ಈ ರೂಟಲ್ಲಿ ಹೋದ್ವಿ। ಬಳ್ಳಾರಿ ರೂಟಿಂದ ಹೋಗಬೇಕಂತಂದರೆ ಅದು ತುಮಕೂರು ಕಡೆಯಿಂದ ಹೋಗುತ್ತೆ, ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಅಲ್ಲಿ ಆ ಕಡೆಯಿಂದ ಹೋದರೆ। ಬಟ್ ಅನಂತಪುರ ರೂಟು ರೋಡ್ ಚೆನ್ನಾಗಿದೆ, ಸೊ ಈ ರೂಟ್ ಹೋಗೋಣ ಅಂತ ಹೊರಟ್ವಿ। ಇದು ಒಂದು 380 ಕಿಲೋಮೀಟರ್ ಇದೆ, ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗೋದಕ್ಕೆ 380 ಕಿಲೋಮೀಟ್ರು। ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ, ಇನ್ನೊಂದು ಫ್ಯಾಮಿಲಿನೂ ಕೂಡ ಬಂತು। ಇವರು ಲಾಸ್ಟ್ ಟೈಮ್ ರೆಸಾರ್ಟಲ್ಲಿ ನೀವು ನೋಡಿರ್ತೀರ ಅನ್ಸುತ್ತೆ, ಅವ್ರು ನಮ್ಗೆ ಮಾವ ಆಗಬೇಕು, ಸೊ ಚೇತು ಅಕ್ಕ ಜೊತೆಗೆ ಅವ್ರ ಮಗ ನಿತಿನ್ ಅಂತ। ನೆಕ್ಸ್ಟ್ ಅವ್ನು ಲಾಗಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ, ನನ್ನ ವೀಡಿಯೋಸ್ ಎಲ್ಲೂ ಮಾಡಿಬಿಡಿಯಕ್ಕ ಅಂತ ಹೇಳ್ತಾ ಇದ್ದ ಅವನು, ಇಲ್ಲ ಬಿಡು ಮಾಡಲ್ಲ ಅಂತ ಹೇಳ್ತಾ ಇದ್ದೆ। ಸೊ ಎಲ್ಲರೂ ರೆಡಿಯಾಗಿ ನಾವು ಹೊರಟ್ವಿ, ಕರೆಕ್ಟಾಗಿ ಮಧ್ಯಾಹ್ನ ಹೊರಟಿದ್ದು 2 ಗಂಟೆಗೆ। ಇನ್ನೂ ಬೇಗ ಹೊರಟಿದ್ರೆ ಚೆನ್ನಾಗಿರೋದು, ಬೇಗ ರೀಚ್ ಆಗ್ತಿದ್ವಿ, ಬಟ್ ನಾವು ಹೊರಟಿದ್ದು 2 ಗಂಟೆ ಆಯಿತು। ಸೊ ಮಂತ್ರಾಲಯ ದೇವಸ್ಥಾನದ ಟೈಮಿಂಗ್ಸ್ ಇರೋದು ಬೆಳಗ್ಗೆ 6 ಗಂಟೆಯಿಂದ 2 ಗಂಟೆ ತನಕ ಓಪನ್ ಇರುತ್ತೆ, ಮತ್ತು 4 ಗಂಟೆಯಿಂದ 9 ಗಂಟೆ ರಾತ್ರಿ ತನಕ ಓಪನ್ ಇರುತ್ತೆ। ಸೊ ನಾವು ನೈಟ್ ಬೇಗ ಹೋದರೆ, ಆದಷ್ಟು ಬೇಗ ಹೋದರೆ ನಾವು ನೈಟ್ ಕೂಡ ದೇವ್ರನ್ನ ದರ್ಶನ ಮಾಡ್ಬೋದು ಅಂತ ಹೋದ್ವಿ, ಬಿಟ್ವಿ, ಆದರೆ ಆಗಲಿಲ್ಲ, ನಾವು ಹೋಗೋ ಅಷ್ಟರಲ್ಲಿ ಲೇಟ್ ಆಯಿತು। ಸೊ 380 ಕಿಲೋಮೀಟರ್ಸ್ ಇದೆ, ಎಲ್ಲೂ ನಾನ್ ಸ್ಟಾಪ್ ಹೋದರೆ 7 ಅವರ್ಸ್ ಆಗುತ್ತೆ, ಬಟ್ ನಿಲ್ಸ್ಕೊಂಡು ಎಲ್ಲರೂ ಹೋಗ್ತೀನಿ ಅಂತಂದರೆ 8 ಅವರ್ಸ್ ಆಗುತ್ತೆ, ನಾವು ಬೇಗ ರೀಚ್ ಆಗೋಕ್ಕಾಗಿಲ್ಲ, ಸ್ವಲ್ಪ ಲೇಟೇ ಆಗಿತ್ತು। ಸೊ ಟ್ರೈನಲ್ಲಿ ಹೋಗೋಣ ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಕೊತಿದ್ವಿ, ಆದರೆ ಟ್ರೈನಲ್ಲಿ ಹೋಗೋಕ್ಕೇನಿಲ್ಲ, ಅಲ್ಲಿ ಇಲ್ಲಿ ಮತ್ತೆ ಇಳಿಬೇಕು ಹತ್ತಬೇಕು, ಮಕ್ಕಳು ಕರ್ಕೊಂಡೆಲ್ಲ ಹಿಂಸೆ ಆಗುತ್ತೆ, ಪರವಾಗಿಲ್ಲ ನಾವು ಡ್ರೈವ್ ಮಾಡ್ತೀವಿ ಅಂತ ಒಂದು ಕಾರಲ್ಲಿ ನನ್ನ ಹಸ್ಬೆಂಡ್ ಓಡಿಸ್ತಿದ್ದಾರೆ, ಇನ್ನೊಂದು ಕಾರ್ ನಮ್ಮಪ್ಪ ಓಡಿಸ್ತಾ ಇದ್ದಾರೆ। ನಮ್ಮಪ್ಪ ಇದೇ ಫಸ್ಟ್ ಟೈಮು 380 ಕಿಲೋಮೀಟ್ರ್ ಅಷ್ಟು ಲಾಂಗ್ ಡಿಸ್ಟೆನ್ಸ್ ಅವರು ಓಡಿಸಿದ್ದು, ಆಮೇಲೆ ಓಡಿಸ್ಕೊಂಡು ಬಂದಮೇಲೆ ಅವ್ರಿಗೆ ಖುಷಿಯಾಯಿತು, ನಾನು ಓಡಿಸ್ತೆ ಅಂತ ಹೇಳ್ತಾಯಿದ್ರು। ಯಾರಿಗೆ ಡ್ರೈವಿಂಗ್ ಇಷ್ಟ ಇರುತ್ತೆ ಅವ್ರಿಗೇನು ಬೋರ್ ಅನ್ಸಲ್ಲ, ಸೊ ಆರಾಮಾಗಿ ಓಡಿಸ್ತಾರೆ, ಯಾಕಂತಂದರೆ ಇದು ಹೈವೇ ಆಗಿರೋದ್ರಿಂದ ಒಂದೇ ರೂಟ್ ಆಗಿರೋದ್ರಿಂದ ಚೆನ್ನಾಗಿದೆ ರೋಡ್ ಕೂಡ। ನಾವು ಹೋಗಿದ್ದು ಯಾವ ರೂಟ್ ಅಂತಂದರೆ ಹೆಬ್ಬಾಳ್ ಫ್ಲೈಓವರ್ ಹತ್ತಿದ್ರೆ ಏರ್ಪೋರ್ಟ್ ರೋಡ್ ಸಿಗುತ್ತೆ, ಏರ್ಪೋರ್ಟ್ ರೋಡಿಂದ ಚಿಕ್ಕಬಳ್ಳಾಪುರ, ಚಿಕ್ಕಬಳ್ಳಾಪುರದಿಂದ ಅನಂತಪುರ, ಅನಂತಪುರದಿಂದ ಗುತ್ತಿ ಅಂತ ಒಂದು ಊರು ಸಿಗುತ್ತೆ। ಸೊ ಅಲ್ಲಿ ತನಕ ಸ್ಟ್ರೈಟ್ ಹೋಗಿ ಆ ಗುತ್ತಿ ಊರಿಂದ ಲೆಫ್ಟ್ ತೊಗೋಬೇಕು, ಅಲ್ಲಿಂದ 110 ಕಿಲೋಮೀಟ್ರ್ ಆಗುತ್ತೆ। ಆನ್ ದ ವೇ ಹೋಗ್ತಾ ಮಾಲಾ ಫೇಷ್ಯಾ ಕಾಣಿಸ್ತಿದೆ ಲೆಫ್ಟಲ್ಲಿ, ಸೊ ಅದನ್ನು ನಾನು ಝೂಮ್ ಹಾಕ್ತಾ ಇದ್ದೀನಿ। ಮುಂಚೆ ಅವತ್ತಿಂದ ಹೋಗಬೇಕಂತ ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಿಲ್ಲ, ನೆಕ್ಸ್ಟ್ ಹೋದರೆ ಇದನ್ನು ಕೂಡ ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ। ಗುತ್ತಿಯಿಂದ ಹೋಗಬೇಕಂತಂದರೆ 110 ಕಿಲೋಮೀಟರ್ ಆಗುತ್ತೆ, ಅಲ್ಲಿಯಿಂದ ಹೋಗೋದಕ್ಕೆ 2.5 ಗಂಟೆ ಬೇಕು, ಅಲ್ಲಿ ಸ್ವಲ್ಪ ವಿಲೇಜ್ ರೋಡ್ ಇದೆ ಹಮ್ ಸಿಗುತ್ತೆ, ಅದು ಬಿಟ್ಟರೆ ಈ ಕಡೆ ಹೈವೇ ಎಲ್ಲ ತುಂಬ ಚೆನ್ನಾಗಿದೆ ರೋಡು, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು। ಇನ್ನು ಟೋಲ್ ಕೇಳಿದ್ರೆ ಅಪ್ ಆ್ಯಂಡ್ ಡೌನ್ ಎರಡು ಸೇರಿಸಿ 1000 ಆಗುತ್ತೆ। ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ, ನಾನು ಎಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಗುರು ರಾಘವೇಂದ್ರ ಅವ್ರ ಬಗ್ಗೆ, ಅದನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ। ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂದು ಸುಪ್ರಸಿದ್ಧವಾಗಿರೋದು ನಮ್ಮೆಲ್ರಿಗೂ ಗೊತ್ತೇ ಇದೆ। ಶ್ರೀ ರಾಘವೇಂದ್ರ ಸ್ವಾಮಿ ಅವರು ಜನಿಸಿರೋದು 1595 ತಮಿಳುನಾಡಿನ ಈಗಿನ ಭುವನಗಿರಿಯಲ್ಲಿ ಜನಿಸಿದರು, ಆವಾಗ ಅದು ಕುಂಭಕೋಣ ಸಂಸ್ಥಾನ ಆಗಿತ್ತು।
ರಾಘವೇಂದ್ರ ಸ್ವಾಮಿಗಳು ಒಂದು ರೀತಿ ಜಾತ್ಯತೀತ ಗುರುಗಳು. ಎಲ್ಲ ವರ್ಗದ ಜನರು ಕೂಡ ತಮ್ಮ ಇಷ್ಟಾರ್ಥ ಪ್ರಾಪ್ತಿಗೋಸ್ಕರ, ತಮ್ಮ ಕಷ್ಟದ ಪರಿಹಾರಕ್ಕೋಸ್ಕರ ಜಾತಿ ಮತ ಭೇದವಿಲ್ಲದೆ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಶರಣಾಗುತ್ತಿದ್ದಾರೆ. ಆದ್ದರಿಂದ ಅವರೆಲ್ಲರೂ ಕೂಡ ತಮ್ಮ ಇಷ್ಟಾರ್ಥಗಳನ್ನು ಪಡೆದು ಧನ್ಯರಾಗುತ್ತಿದ್ದಾರೆ ಅಂತಲೇ ಹೇಳ್ಬೋದು. ರಾಘವೇಂದ್ರ ಸ್ವಾಮಿಗಳು ಹಿಂದೂ ಧರ್ಮದ ಬ್ರಾಹ್ಮಣ ಸನ್ಯಾಸಿಗಳಲ್ಲಿ ಪ್ರಮುಖರು. ಅವರು ಮಧ್ವಾಚಾರ್ಯರ ಅನುಯಾಯಿಯಾಗಿ ಮಧ್ವ ಮತದ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥರು. ಇವರ ತಂದೆ ತಿಮ್ಮಣ್ಣ ಭಟ್ಟರು ಹಾಗೂ ತಾಯಿ ಗೋಪಿಕಾಂಬೆ ಆಗಿರುತ್ತಾರೆ. ಇವರ ಜೊತೆ ಒಡ ಹುಟ್ಟಿದವರು ಗುರುರಾಜ ಮತ್ತು ವೆಂಕಟಾಂಬ. ಇವರು ಮಧ್ಯದವರಾಗಿರ್ತಾರೆ. ಇವರ ವಿವಾಹ ಸರಸ್ವತಿ ಎಂಬುವರ ಜೊತೆ ಆಯಿತು. ಇವರ ಮಗ ಲಕ್ಷ್ಮೀನಾರಾಯಣಾಚಾರ್ಯರಾಗಿರುತ್ತಾರೆ. ಮದುವೆ ಆದ ಮೇಲೆ ಇವರು ಕುಂಭಕೋಣಂಗೆ ಬಂದು ಶ್ರೀ ಸುಧೀಂದ್ರ ತೀರ್ಥರ ಹತ್ತಿರ ಉನ್ನತ ವ್ಯಾಸಂಗ ಮಾಡತೊಡಗಿದರು. ಅಲ್ಲಿಯೇ ಮಕ್ಕಳಿಗೆ ಸಂಸ್ಕೃತ ಮತ್ತು ವೇದಗಳನ್ನು ಕಲಿಸುತ್ತಿದ್ದರು. ಯಾರಿಂದಲೂ ಫಲಾಪೇಕ್ಷೆ ಇಲ್ಲದೆ ಎಲ್ಲರಿಗೂ ವಿದ್ಯಾದಾನ ಮಾಡುತ್ತಿದ್ದರು. ಅವರ ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿಲ್ಲ. ಎಷ್ಟೋ ಸಲ ತಮ್ಮ ಕುಟುಂಬದೊಂದಿಗೆ ಉಪವಾಸ ಇರಬೇಕಾದ ಪರಿಸ್ಥಿತಿಯಲ್ಲಿಯೂ ಸಹ ದೇವರಲ್ಲಿ ನಂಬಿಕೆ ಕಳೆದುಕೊಳ್ಳಲಿಲ್ಲ ಹಾಗೂ ದೇವರ ನಾಮಸ್ಮರಣೆ ಬಿಡಲಿಲ್ಲ. ರಾಘವೇಂದ್ರ ಸ್ವಾಮಿಗಳ ಗುರುಗಳು ಶ್ರೀ ಸುಧೀಂದ್ರ ತೀರ್ಥರು ವೇದಾಂತ ಸಾಮ್ರಾಜ್ಯಕ್ಕೆ ತಕ್ಕಂತೆ ಉತ್ತರಾಧಿಕಾರಿಯನ್ನು ಹುಡುಕುತ್ತಿದ್ದಾಗ ಅವರ ಕನಸಿನಲ್ಲಿ ಶ್ರೀ ಮೂಲರಾಮದೇವರೇ ಬಂದು ವೆಂಕಟನಾಥರನ್ನು ಶಿಷ್ಯರಾಗಿ ಸ್ವೀಕರಿಸುವಂತೆ ಸೂಚಿಸಿದರು. ಈ ವಿಷಯವನ್ನು ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ತಿಳಿಸಿದರು. ವೆಂಕಟನಾಥರು ಪತ್ನಿ ಮತ್ತು ಮಗನನ್ನು ನೆನೆಸಿ ನಕಾರಾತ್ಮಕ ಉತ್ತರ ಕೊಟ್ಟರು. ಆದರೆ ವೆಂಕಟನಾಥರ ಮನೆಯಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿಯೇ ಬಂದು ಸನ್ಯಾಸಾಶ್ರಮವನ್ನು ಸ್ವೀಕರಿಸುವಂತೆ ಆಜ್ಞೆ ಎತ್ತಳು. ಇದರಿಂದ ಮನಸ್ಸನ್ನು ಬದಲಿಸಿದ ವೆಂಕಟನಾಥರು ಸುಧೀಂದ್ರರು ಹೇಳಿದಂತೆ ಫಾಲ್ಗುಣ ಶುದ್ಧ ಬಿದಿಗೆ ಎಂದು ತಾಂಜಾಹೂರಿನಲ್ಲಿ ರಘುನಾಥ ಭೂಪಾಲನ ಹಾಗೂ ಆಗಿನ ಶ್ರೇಷ್ಠರಾದ ಅನೇಕ ಜನ ವಿದ್ವಾಂಸರು ಆಚಾರ್ಯರು ಸಮ್ಮುಖದಲ್ಲಿ ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಸನ್ಯಾಸಾಶ್ರಮವನ್ನು ನೀಡಿ ಶ್ರೀ ರಾಘವೇಂದ್ರ ತೀರ್ಥರೆಂಬ ಅದ್ಭುತವಾದ ಹೆಸರಿನಿಂದ ನಾಮಕರಣ ಮಾಡಿ ಪ್ರಮಾಣ ಮಂತ್ರೋಪದೇಶ ಪೂರ್ವಕವಾಗಿ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ನೆರವೇರಿಸಿದರು. ಇತ್ತ ತಮ್ಮ ಪತಿಯ ಸನ್ಯಾಸಾಶ್ರಮ ವಿಷಯ ತಿಳಿದು ತಕ್ಷಣ ಮನನೊಂದ ಪತ್ನಿ ಸರಸ್ವತಿ ಬಾಯಿಯು ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡರು. ಅವರು ಪಿಶಾಚಿ ಜನುಮ ತಾಳಿ ಶ್ರೀ ರಾಘವೇಂದ್ರ ಸ್ವಾಮಿ ಇದ್ದ ಜಾಗಕ್ಕೆ ಬಂದರು. ಆಕೆಯ ದುರವಸ್ಥೆಯನ್ನು ನೋಡಿ ಶ್ರೀ ರಾಘವೇಂದ್ರ ತೀರ್ಥರು ಕರುಣೆಯಿಂದ ಆಕೆಯ ಮೇಲೆ ತೀರ್ಥವನ್ನು ಸಂಪ್ರೋಕ್ಷಿಸಿ ಆಕೆಗೆ ಪಿಶಾಚಿ ಜನುಮದಿಂದ ಮೋಕ್ಷ ದೊರೆಯುವಂತೆ ಮಾಡಿದರು. ರಾಘವೇಂದ್ರ ಸ್ವಾಮಿಗಳು ದಕ್ಷಿಣ ಭಾರತದ ಪ್ರವಾಸವನ್ನು ಕೈಗೊಂಡರು. ದ್ವೈತ ತತ್ವಶಾಸ್ತ್ರದ ಪಾಂಡಿತ್ಯದಿಂದ ಎಲ್ಲರನ್ನು ಮೆಚ್ಚಿಸಿದರು. 1671 ಶ್ರವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಸೇರಿದ್ದ ಸಾವಿರಾರು ಭಕ್ತರಿಗೆ ಅತಿ ಅದ್ಭುತವಾದ ನುಡಿಗಳನ್ನು ಹೇಳಿ ಜೀವ ಸಮಾಧಿಯನ್ನು ಪಡೆದು ಬೃಂದಾವನಸ್ಥರಾದರು. ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳಬೇಕಂತಂದರೆ ತುಂಬಾ ಇದೆ. ಯಾವುದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತು ಅದನ್ನು ನಾನಿಲ್ಲಿ ಹೇಳ್ತಾ ಹೋದೆ. ಇನ್ನು ಜರ್ನಿ ಹಿಂಗೆ ಕಂಟಿನ್ಯೂ ಆಗ್ತಾ ಇತ್ತು. ಎಲ್ಲರೂ ಬ್ರೇಕ್ ಬೇಕು, ಏನಾದರೂ ತಿನ್ನಬೇಕಂತ ಹೇಳ್ತಾಯಿದ್ರು. ಸ್ವಲ್ಪ ನಿಲ್ಸೋಣ ಅಂತ ನೋಡ್ತಾ ಇದ್ವಿ. ಅದೇ ನಾನು ಹೇಳಿದ್ದು ಚಿಕ್ಕಬಳ್ಳಾಪುರ, ಅಲ್ಲೇ ನೀವೇನಾದ್ರು ತಿನ್ಕೊಂಡ್ರೆ ಬೆಟರು. ಇಲ್ಲಿ ಮಧ್ಯ ಇಲ್ಲೆಲ್ಲೂ ಅನಂತಪುರ ರೋಡಲ್ಲೆಲ್ಲೂ ಸಿಗಲ್ಲ. ಕೊನೆಗೆ ಯಾವುದೋ ಒಂದು ಹೊರಗಡೆ ದೊಡ್ಡದಾಗಿ ಬೋರ್ಡ್ ಹಾಕಿದ್ರು ಅಂತ ನೋಡಿದ್ರೆ ಇದು ಒಳಗಡೆ ಎಷ್ಟು ಪುಟ್ಟದಾಗಿದೆ ಅಷ್ಟೇ. ಇಲ್ಲೇ ಕಾಫಿ ಟೀ ಕುಡ್ಕೊಂಡು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಂಡು ಹೋಗೋಣ ಅಂತ ಕೂತಿದ್ವಿ. ಇಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡ್ವಿ ನಾವು. ಮನೆಯಿಂದ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ನಮಗೆ ಟೈಮೇ ಸಿಕ್ಕಿಲ್ಲ. ಜೊತೆಗೆ ನನ್ನ ಮಗಳು ಹುಷಾರಿಲ್ಲ, ಹೋಗೋದೇ ಕನ್ಫರ್ಮ್ ಇರಲಿಲ್ಲ. ಇವಳೇನಾದರೂ ಜ್ವರ ಬಂದು ಹುಷಾರಿಲ್ಲ ಅಂತಂದರೆ ಬೇಡ, ಹೋಗೋದು ಕ್ಯಾನ್ಸಲ್ ಮಾಡೋಣ ಅಂತ ಅಂದ್ಕೊತಿದ್ವಿ. ಯಾವಾಗಲೂ ನನ್ನಿಂದ ಕ್ಯಾನ್ಸಲ್ ಆಗೋದು ಬೇಡ, ಓ ನನ್ನ ಸಲ ಒಬ್ಬರು ಒಂದು ಮಗುಗೆ ಹುಷಾರಿರಲಿಲ್ಲ ಅಂಥೇಳಿ ಡಾಕ್ಟರ್ನ ಕೇಳಿದ್ದಕ್ಕೆ ಸರಿ ಕರ್ಕೊಂಡು ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸರಿ ಅಂತ ನಾವು ಹೋದ್ವಿ. ಅದರಿಂದ ಏನೂ ಮಾಡ್ಕೊಂಡು ಬರೋಕ್ಕಾಗಿಲ್ಲ. ನೀವೇನಾದ್ರೂ ತಿನ್ಬೇಕಂತಂದರೆ ಚಿಕ್ಕಬಳ್ಳಾಪುರ ಕರ್ನಾಟಕ ಬಾರ್ಡರ್ಲೇ ತಿನ್ಕೊಳ್ಳಿ, ಅಥವಾ ಏನಾದ್ರು ಮನೆಯಿಂದ ತೊಗೊಂಡೋದ್ರೆ ಇನ್ನೂ ಒಳ್ಳೆಯದೆ. ಅಲ್ಲಿ ನಿಮಗೇನು ಅಷ್ಟು ಸಿಗ. ಸೊ ಇಲ್ಲಿಂದ ನಾವು ಮತ್ತೆ ಎಲ್ಲೂ ನಿಲ್ಲಿಸಲಿಲ್ಲ. ನಿಲ್ಲಿಸೋದಕ್ಕೇನು ಅಂಥದ್ದು ಕಾಣಿಸ್ಲಿಲ್ಲ. ಆದಷ್ಟು ಬೇಗ ರೀಚ್ ಆಗೋದಂತ ಇತ್ತು ಮೈಂಡಲ್ಲಿ, ಬೇಗ ರೀಚ್ ಆದರೆ ದೇವ ದರ್ಶನ ಮಾಡ್ಬೋದು ಅಂತ. ಆದರೆ ಆಗಲಿಲ್ಲ. ದೇವಸ್ಥಾನ 9 ತನಕ ಓಪನ್ ಇರ್ತಿತ್ತು. ಇನ್ನೊಂದು ಸ್ವಲ್ಪ ಬೇಗ ಹೋಗಿದ್ರೆ ರೀಚ್ ಆಗ್ಬೋದಿತ್ತು. ನಾವು ಹೋಗೋ ಶುಲ್ 10 ಆಗಿತ್ತು. ಸೊ ನಾವು ರೀಚ್ ಆಗೋಕ್ಕಾಗಿಲ್ಲ. ಇನ್ನು ರೂಮ್ಸ್ ಬೇಕಂತಂದರೆ 1-2 ಮುಂಚೆನೇ ಬುಕ್ ಮಾಡ್ಕೊಳ್ಳಿ, ಹಾಗೆ ಹಿಂಗೆ ಅಂತ ಆನ್ಲೈನಲ್ಲಿ ಅಂತ ಹೇಳ್ತಾರೆ. ನೀವು ಆನ್ಲೈನಲ್ಲಿ ಯಾವಾಗ ನೋಡಿದ್ರು ರೂಮ್ಸ್ ಅವೈಲೇಬಲ್ ಇಲ್ಲ ಇಲ್ಲ ಅಂತ ತೋರಿಸ್ತಿರುತ್ತೆ. ಬೆಟರ್ ನೀವು ಹೋದಾಗ ಏನು ಮಾಡಿ, ಡೈರೆಕ್ಟ್ ಅಲ್ಲೇ ಹೋಗಿ ನೋಡಿ, ಒಂದು ಸಲ ಚೆಕ್ ಮಾಡಿ.
ದೇವಸ್ಥಾನದ ರೂಮ್ಸ್ ಕಡೆ ಸಿಕ್ಕುತ್ತೆ ಅಲ್ಲಿ ಖಾಲಿ ಇದ್ದರೂ ಕೂಡ ಇಲ್ಲಿ ಯಾಕೆ ಫಿಲ್ ಅಂತ ತೋರಿಸ್ತಾರೆ ಅಂತ ಗೊತ್ತಿಲ್ಲ ಸೊ ಅಲ್ಲಿಗೆ ಹೋಗಿ ನೀವು ಕೇಳಿದಾಗ ಇನ್ ಕೇಸ್ ಇದ್ದರೆ ನಿಮಗೆ ಸಿಗುತ್ತೆ ಇಲ್ಲ ಅಂತಂದರೆ ನೀವು ಆ ಕಡೆ ಮಾಮೂಲಿ ಹೊರಗಡೆ ರೂಮ್ಸ್ಗಳಿರುತ್ತಲ್ಲ ಅಲ್ಲಿ ನೀವು ಮಾಡ್ಕೋಬೋದು ಇದು ಗುತ್ತಿಯಿಂದ ಹೇಳಿದ್ನಲ್ಲ 110 ಕಿಲೋಮೀಟರ್ ಇದೆ ಅಂತ ಗುತ್ತಿಯಿಂದ ಹೋದರೆ 2.5 ಗಂಟೆ ಬೇಕು ಇಲ್ಲಿ ಸ್ವಲ್ಪ ವಿಲೇಜ್ ರೋಡು ಹಂಪ್ಸ್ ರೋಡು ನೈಟ್ ಟೈಮ್ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ ಬಟ್ ಬೆಳಗ್ಗೆ ಹೊತ್ತೆಲ್ಲ ಹೋದರೆ ಏನೂ ಅಷ್ಟು ತಲೆನೋವಿಲ್ಲ ನೈಟ್ ಟೈಮ್ ಸ್ವಲ್ಪ ಯಾಕೆ ಸುಮ್ಮನೆ ಸ್ಪೀಡಾಗಿ ಹೋಗೋದು ಅಂತ ಸ್ವಲ್ಪ ಸ್ಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಫೈನಲಿ ನಾವು ಮಂತ್ರಾಲಯ ರೀಚ್ ಆದ್ವಿ ನಾವು ರೀಚ್ ಆಗೋ ಅಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು ಬಟ್ ಸ್ಟಿಲ್ ರೂಮ್ ಹುಡ್ಕೋಣ ಅಂತ ಹೊರಟ್ವಿ ನೀವು ಎಂಟ್ರಿ ಆಗ್ತಿದ್ದಂಗೆ ರೂಮ್ಸ್ ಬೇಕಾ ಅಂತ ಅಲ್ಲಿ ಕೇಳೋಕ್ಕೆ ತುಂಬ ಜನ ನಿಂತಿರ್ತಾರೆ ಸೊ ನೀವು ಅಲ್ಲೇ ಸ್ಟಕ್ ಆಗಬೇಡಿ ಮುಂದೆ ಹೋಗಿ ದೇವಸ್ಥಾನದ ಪಕ್ಕನೇ ರೂಮ್ಸ್ಗಳಿದ್ದಾವೆ ಅಲ್ಲಿ ಹೋಗಿ ವಿಚಾರಿಸಿ ಫಸ್ಟು ರೂಮ್ಸ್ ಇದೆಯಾ ಇಲ್ವಾ ಅಂತ ಅದಾದಮೇಲೆ ನಿಮಗೇನಾದ್ರು ಸಿಕ್ಕಿಲ್ಲ ಅಂತಂದರೆ ಈ ಕಡೆ ಬಂದು ರೂಮ್ಸ್ಗಳನ್ನ ನೀವು ಮಾಡ್ಕೋಬೋದು ಅಲ್ಲಿ ದೇವಸ್ಥಾನದ ರೂಮ್ಸ್ ಅಂದರೆ ಮಾಮೂಲಿ ಧರ್ಮಸ್ಥಳದಲ್ಲಿ ಸಿಗುತ್ತಲ್ಲ ಆ ಥರ ರೂಮ್ಸ್ಗಳಿರುತ್ತೆ ನೋಡಿ ಹೊರಗಡೆಯಿಂದ ಕಾಣಿಸ್ತಿದೆ ದೇವಸ್ಥಾನ ಮಂತ್ರಾಲಯದ್ದು ಇಲ್ಲಿ ಆರ್ಚ್ ಈ ಕಡೆ ಇದೆ ಲೆಫ್ಟ್ ಸೈಡಲ್ಲಿ ನಾವು ಫಸ್ಟು ದೇವಸ್ಥಾನದ ಪಕ್ಕ ರೂಮ್ಸ್ಗಳು ಅವೈಲೇಬಲ್ ಇದೆಯಾ ನೋಡೋಣ ಅಂತ ಅಲ್ಲಿ ಹೋದ್ವಿ ಅಲ್ಲಿ ಎ ಸಿ ನಾನ್ ಎ ಸಿ ಎರಡೂ ಇರುತ್ತೆ ಆ್ಯಕ್ಚುಲಿ ಎ ಸಿ ರೂಮ್ಸ್ಗಳು ಕೂಡ ಖಾಲಿ ಇತ್ತು ಅಲ್ಲಿ ಯಾರೂ ಇರಲೇ ಇಲ್ಲ ಅದನ್ನು ಏನಕ್ಕೆ ಹಂಗೆ ಇಟ್ಕೊಂಡು ಕೂತಿದಾರೋ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಬಂದಾಗ ಇಲ್ಲಿ ಎ ಸಿ ರೂಮ್ಗಳೇ ಸಿಕ್ಕಿತ್ತಂತೆ ನಾವು ಹೋದಾಗ ಅದು ಸಿಕ್ಕಿಲ್ಲ ನಾರ್ಮಲ್ ರೂಮ್ಸೇ ಸಿಕ್ತು ಇನ್ನೇನು ಒಂದು ನೈಟ್ ಇದ್ದು ಮತ್ತು ಮಾರ್ನಿಂಗ್ ದೇವ್ರ ದರ್ಶನ ಮಾಡೋಕೆ ಹತ್ತಿರ ಇದ್ದರೆ ಇನ್ನೂ ಒಳ್ಳೆಯದಲ್ಲ ಬೇಗ ಹೋಗ್ಬೋದು ದೇವ್ರ ದರ್ಶನ ಮಾಡೋದಕ್ಕೆ ಅಂತ ದೇವಸ್ಥಾನದ ಪಕ್ಕ ಇರೋ ರೂಮ್ಸ್ ಹತ್ರನೇ ಹೋದ್ವಿ ನಾವು ಇನ್ನು ಪಾರ್ಕಿಂಗ್ ಹತ್ರ ಹೋಗಿ ಕಾರ್ ನಿಲ್ಲಿಸಿ ಫಸ್ಟು ಹೋಗಿದ್ದು ರೂಮ್ಸ್ ಅವೈಲೇಬಲ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಬರ್ತೀನಿ ಇಲ್ಲಿ ಕೇಸ್ ಇಲ್ಲಿಲ್ಲ ಅಂತಂದರೆ ಆ ಕಡೆ ಹೋಗಿ ಮಾಡ್ಕೋಬೇಕಾಗುತ್ತೆ ನಾವು ಸ್ಟಾರ್ಟಿಂಗ್ ಎಂಟ್ರಿ ಆದ್ವಲ್ಲ ಅಲ್ಲಿ ಎಷ್ಟೊಂದು ರೂಮ್ಸ್ಗಳಿರುತ್ತೆ ಅಲ್ಲಿ ಹೋಗಿ ಮಾಡಬೇಕಾಗುತ್ತೆ ಅಂತ ವಿಚಾರಿಸ್ಕೊಂಬರ್ತೀವಿ ಅಂತ ಹೋದರು ಇನ್ನು ಅಲ್ಲಿ ಹೋಗಿ ವಿಚಾರಿಸಿದಾಗ ನೀವು ಇನ್ನೊಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಟು ಬನ್ನಿ ಆವಾಗ ಇದ್ದರೆ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಆವಾಗ ಸಿಗುತ್ತೆ ಅಂತ ಸರಿ ಅಷ್ಟೇ ನಾವೇನಾದ್ರು ಊಟ ಮಾಡ್ಕೊಳ್ಳೋಣ ಅಂತ ಹೋದ್ವಿ 9 ಗಂಟೆ ಒಳಗೆ ಹೋಗಿದ್ದಿದ್ರೆ ಇಲ್ಲೇ ಪ್ರಸಾದ ಸಿಕ್ಕಿರ್ತಿತ್ತು ಸೊ 9 ಗಂಟೆ ಮೇಲಾಗಿರೋದ್ರಿಂದ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಅಲ್ಲೇ ಪಕ್ಕದಲ್ಲಿ ಯಾವ್ದೋ ಎಷ್ಟೊಂದು ಹೋಟೆಲ್ಸ್ಗಳಿರುತ್ತೆ ಸೊ ಯಾವುದೋ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡ್ವಿ ಫಸ್ಟು ಇನ್ನು ಅಲ್ಲಿ ಊಟ ಮುಗಿಸ್ಕೊಂಡ್ವಿ ಊಟ ಮುಗಿಸಾದ್ಮೇಲೆ ಎಲ್ರಿಗೂ ಟಯರ್ಡ್ ಆಗಿತ್ತು ಸೊ ಮತ್ತೆ ಅಲ್ಲಿ ವಿಡಿಯೋ ಮಾಡೋಷ್ಟು ಪೇಷನ್ಸ್ ಯಾರಿಗೂ ಇರಲಿಲ್ಲ ಏನು ತಿಂದ್ವಿ ಅಂತೆಲ್ಲ ಅದನ್ನು ಕೂಡ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಸೊ ಅಲ್ಲಿ ಮುಗಿಸ್ಕೊಂಡಾದಮೇಲೆ ನನ್ನ ಮಗುನ ಎತ್ಕೊಂಡು ಓಡಾಡ್ತಾ ಇದ್ದಾರೆ ಚೇತು ಅವರು ಇಬ್ಬರು ಎಲ್ಲೋ ಎಲ್ಲೋ ಹಾಕ್ಕೊಂಡಿದ್ದಾರೆ ಅವ್ನು ಹೋಗ್ತಾ ಇರಲಿಲ್ಲ ಅದಕ್ಕೆ ಹೊರಗಡೆ ಕರ್ಕೊಂಡೋಗಿ ಹಾಗೆ ತೋರಿಸ್ತಾ ಇದ್ದಾರೆ ಸುಮ್ಮನೆ ಇದ್ದಾನೆ ಇವ್ರ ನಮ್ಮ ಮಾವ ಯಾವಾಗಲೂ ತಮಾಷೆ ಮಾಡ್ತಾ ಇರ್ತಾರೆ ಮಕ್ಕಳು ಇವ್ರು ನೋಡಿದ ತಕ್ಷಣ ನಗ್ತಾ ಇರ್ತಾರೆ ಕಾಮಿಡಿ ಮಾಡ್ತಾರೆ ಅಂತ ಚಿಕ್ಕದು ಅಷ್ಟೇ ದೊಡ್ಡದು ಅಷ್ಟೇ ಫುಲ್ಲು ನಗ್ತಾ ಇರ್ತಾರೆ ಸೊ ಇಲ್ಲಿ ಮುಗಿಸ್ಕೊಂಡು ನಾವು ದೇವಸ್ಥಾನದ ಕಡೆ ಮತ್ತೆ ಹೊರಟ್ವಿ ರೂಮ್ ಕಡೆ ಇನ್ನು ಎಲ್ಲ ಟಯರ್ಡ್ ಆಗಿದ್ರು ಇನ್ನು ರೂಮ್ಸ್ ಹೇಗಿದ್ರು ಸಿಕ್ಕೆ ಸಿಗುತ್ತೆ ಅಂತ ಗೊತ್ತಿತ್ತಲ್ಲ ಸೊ ಹೊರಟ್ವಿ ಲಗೇಜ್ ಕೂಡ ಎತ್ಕೊಂಡೆ ಹೊರಟ್ವಿ ರೂಮ್ ಸಿಕ್ತು ಆನ್ಲೈನಲ್ಲಿ ಮಾತ್ರ ರೂಮ್ಸ್ ಇಲ್ಲ ಇಲ್ಲ ಅಂತ ಹಾಕ್ಕೊಂಡಿರ್ತಾರೆ ಅದೇನಕ್ಕೆ ಆ ಥರ ಫಿಲ್ ಮಾಡ್ಕೊಂಡಿರ್ತಾರೋ ಗೊತ್ತಿಲ್ಲ ಇಲ್ಲಿ ನೋಡಿದ್ರೆ ರೂಮ್ಸ್ ಖಾಲಿನೇ ಇದೆ ಆ್ಯಕ್ಚುಲಿ ಒಂದು ರೂಮ್ 500 ಏನೋ ಇಸ್ಕೊತಾರೆ ಅದಾದಮೇಲೆ ನೀವು ವಕೇಟ್ ಮಾಡಬೇಕಾದ್ರೆ 250 ವಾಪಸ್ ಕೊಡ್ತಾರೆ ರೂಮ್ಸ್ ಪರವಾಗಿಲ್ಲ ಓಕೆ ಬಿಸಿನೀರು ಕೂಡ ಸಿಗುತ್ತೆ ಬೆಳಗ್ಗೆ ಹೊತ್ತು ಮಕ್ಳಿಗೆ ಎಲ್ಲಿ ಬಿಸ್ನೀರು ಸಿಗಲ್ವೋ ಅಂತ ಅಂದ್ಕೊಂಡೆ ಅವರೇ ತೊಗೊಂಬರ್ತಾರೆ ಒಂದೊಂದು ಬಿಂಗೆ ತೊಗೊಂಡ್ಬಂದು ಒಂದು ಬಿಂಗೆಗೆ 50 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಯಾರಿಗೆ ಮಕ್ಳಿಗೆ ಬಿಸಿನೀರು ಬೇಕಂದರೆ ನೀವು ಅಲ್ಲೇ ತೊಗೋಬೋದು
ಇನ್ನು ಐಫೈ ಆಗಿರೋ ರೂಮ್ಸ್ ಬೇಕಂತಂದರೆ ಹೊರಗಡೆ ಸ್ಟಾರ್ಟಿಂಗಲ್ಲೇ ನೀವು ಹೋದರೆ ಬೆಟರ್. ಇಲ್ಲಿ ಓಕೆ ಮಾರ್ನಿಂಗ್ ಬೇಗ ಎದ್ದು ಹೋಗ್ತೀವಲ್ಲ, ಹೇಗಿರೋ ದೇವ್ರ ದರ್ಶನ ಮಾಡಬೇಕಲ್ಲ, ಹತ್ರ ಇದ್ದರೆ ಒಳ್ಳೆಯದು ಅಂತ ನಾವಿಲ್ಲಿ ಬಂದು ಒನ್ ನೈಟ್ ಅಲ್ವಾ ಅಂತ ನಾವಿಲ್ಲೇ ಇದ್ವಿ. ಸೊ ಮಾರ್ನಿಂಗ್ 5 ಗಂಟೆಗೆ ಕರೆಕ್ಟಾಗಿ ಅಲಾರಾಮ್ ದೇವಸ್ಥಾನದ ಕಡೆಯಿಂದ ಮೈಕ್ ಹಾಕ್ಬಿಟ್ಟಿರ್ತಾರೆ. 5 ಗಂಟೆ ಆಗಿದ ತಕ್ಷಣ ಎದ್ದೇಳಬೇಕು, ಯಾರೂ ಮಲ್ಕೊಳ್ಳೋ ಹಾಗಿಲ್ಲ, ಎದ್ದು ದೇವ್ರ ದರ್ಶನ ಮಾಡಬೇಕು, ಬೇಗ ರೆಡಿಯಾಗಿ ಸ್ನಾನ ಮಾಡಿ ಅಂತ ಮೈಕಲ್ ಹೇಳ್ತಾನೆ ಇರ್ತಾರೆ. ಸೊ ನಾವೇನು ಅಲಾರಾಮ್ ಇಟ್ಕೊಂಡಿದ್ವಿ ಅದಕ್ಕಿಂತ ಮುಂಚೆನೇ ಅವರು ಹೇಳ್ತಾಯಿದ್ರು. ಸೊ ಎಲ್ಲ ಬೇಗ ಎದ್ದು ಫ್ರೆಶಪ್ ಆಗಿ ರೆಡಿಯಾಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಹೊರಟ್ವಿ. ನನ್ನ ಹಸ್ಬೆಂಡ್ ಆಲ್ರೆಡಿ ಒಂದ್ಸಲ ದರ್ಶನ ಮಾಡ್ಕೊಂಡು ಬಂದಿದ್ರು, ಅದಾದಮೇಲೆ ಎಲ್ಲ ರೆಡಿ ಆದಮೇಲೆ ಇಲ್ಲಿ ನಾಮ ಇಡ್ತಾಯಿದ್ರು, ಎಲ್ಲರೂ ನಾಮ ಇಸ್ಕೊತಾ ಇದ್ದಾರೆ. ಜೊತೆಗೆ ಹೂವು ಕೂಡ ಇತ್ತು, ಮಲ್ಲಿಗೆ ಹೂವು, ಹೆಣ್ಮಕ್ಳಿಗೆಲ್ಲ ಹೂವು ಅಂದರೆ ಇಷ್ಟ. ನೀಟಾಗಿ ಎಲ್ಲರೂ ಸ್ಯಾರಿ ತೊಗೊಂಡೋಗಿದ್ವಿ, ಸ್ಯಾರಿಗಳು ಉಟ್ಕೊಂಡು ಹೂವು ತೊಗೊಂಡು ಹೂವು ಮಾಡಿಕೊಂಡು ನಾವು ಅಲ್ಲಿಂದ ದೇವ್ರ ದರ್ಶನ ಮಾಡೋಣ ಅಂತ ಹೊರಟ್ವಿ. ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ. ಮಾಧವನ ಮಧುಸು. ಗುರು ರಾಘವೇಂದ್ರ ದರ್ಶನ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಮಂಜಾಲಮ್ಮ ದೇವಿ ಗ್ರಾಮ ದೇವತೆ ಇದೆ, ಆ ದೇವ್ರನ್ನ ದರ್ಶನ ಮಾಡಿ ಅದಾದ್ಮೇಲೆ ರಾಯರ ದರ್ಶನ ನಾವು ಮಾಡಕ್ಕೆ ಹೋಗ್ಬೇಕು. ಸೊ ಫಸ್ಟ್ ಇಲ್ಲಿ ದರ್ಶನ ಮಾಡ್ಕೊಂಡು ಅದಾದ್ಮೇಲೆ ನಾವು ರಾಯರ ದರ್ಶನ ಮಾಡೋದಕ್ಕೆ ಹೊರಟ್ವಿ. ತಿರುಪತಿ ವಾಸನ ವೆಂಕಟರಮಣನ ಅನುಗ್ರಹ ಪಡೆದ ಗುರುವೇ, ದ್ವೈತ ಸಿದ್ಧಾಂತ ಜ್ಞಾನ ಪ್ರವಾಹ ಹೊಗಳುವೆ ನಿಮ್ಮ ಮಹಿಮೆ. ತಿರುಪತಿ ವಾಸನ ವೆಂಕಟರಮಣನ ಅನುಗ್ರಹ ಪಡೆದ ಗುರುವೇ, ದ್ವೈತ ಸಿದ್ಧಾಂತ ಜ್ಞಾನ ಪ್ರವಾಹ ಹೊಗಳುವೆ ನಿಮ್ಮ ಮಹಿಮೆ. ಆಲಯವೇ ಕರುಣಾಲಯವೇ ಮಂತ್ರಾಲಯ ನಮ್ಮ ಸ್ಮರಣೆ, ಶಾಶ್ವತನೇ ಪರಿಪೂರ್ಣನೇ ರಾಘವೇಂದ್ರ ಪ್ರಭುವೇ. ಆನಂದ ಶಯನ ಅನಂತನ ನಯನ ನೋಡುವ ನಿಮ್ಮ ನಳಿನ, ವೀಣೆಯ ನುಡಿಸಿ ನಾದವ ಬೆರಿಸಿ ನಂದನ ಕರೆವ ಬದನ. ಆನಂದ ಶಯನ ಅನಂತನ ನಯನ ನೋಡುವ ನಿಮ್ಮ ನಳಿನ, ವೀಣೆಯ ನುಡಿಸಿ ನಾದವ ಬೆರೆಸಿ ನಂದನ ಕರೆವ ವದನ. ಭಾಗ್ಯವಿದು ಗುರು ಭಾಗ್ಯವಿದು ಮಧುರ ಪತಿಯೆಂದ ನಟನ, ಮಧುರವಿದು ವದಿ ಮಧುರವಿದು ವೀಣೆ ನಾದ ಮಧುರ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.
ಕುತರ ಪೊರೆಯುವ ಯೋಗಿಯೇ ರಾಘವೇಂದ್ರ ಸಾರಥಿ ಕೃಷ್ಣನ ಸಾರಿದ ಸಜ್ಜನ ಹೊಂದುವ ಜ್ಞಾನ ಸಾಂದ್ರ ಭಾರತಿ ರಮಣನ ಬಕುತರ ಪೊರೆಯುವ ಯೋಗಿಯೇ ರಾಘವೇಂದ್ರ ಸಾರಥಿ ಕೃಷ್ಣನ ಸಾರಿದ ಸಜ್ಜನ ಹೊಂದುವ ಜ್ಞಾನ ಸಾಂದ್ರ ಶಾಂತವನ ಬಹು ಶಾಂತವನ ಬೃಂದಾವನ ವೇದ ಭವನ ನೋಡುವರ ಕೊಂಡಾಡುವರ ಪುಣ್ಯ ಕೋಟಿ ಉದಯ ಭಜಿಸುವ ಭಂಗವ ಬಿಡಿಸುವ ತರಂಗವೇ ತುಂಗಭದ್ರ ಬಂದವ ಕಳೆಯುವ ಭಕ್ತಿಯ ತಿಳಿಸುವ ಭಾನುವೇ ರಾಘವೇಂದ್ರ ರಂಗನ ಭಜಿಸುವ ಭಂಗವ ಬಿಡಿಸುವ ತರಂಗವೇ ತುಂಗಭದ್ರ ತುಂಬಾ ಚೆನ್ನಾಗಿ ದೇವ್ರ ದರ್ಶನ ಆಯ್ತು. ಎರಡೆರಡು ಸಲ ಹೋಗಿ ದರ್ಶನ ಮಾಡ್ಕೊಂಡ್ವಿ, ಅದೊಂದು ಖುಷಿ ಆಗುತ್ತೆ. ತುಂಬಾ ಪೀಸ್ಫುಲ್ ಅಂತ ಅನಿಸ್ತು ಆ ಬೃಂದಾವನದ ಮುಂದೆ ಹೋಗಿ ನೋಡಿದಾಗ. ಇನ್ನು ಅಲ್ಲಿ ಮುಗಿಸ್ಕೊಂಡು ಬಂದು ನಾವಿಲ್ಲಿ ತಿಂಡಿ ತಿಂತಾ ಇದ್ದೀವಿ. ಇಲ್ಲಿ ಒಂದು ಮ್ಯೂಸಿಯಂ ಕೂಡ ಇದೆ, ಅದಿನ್ನೂ ಓಪನ್ ಆಗಿರಲಿಲ್ಲ. ಸೊ ಅಷ್ಟೇ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಎಲ್ಲ ತಿಂತಾ ಇದ್ದೀವಿ. ಇಲ್ಲಿ ತುಂಗಭದ್ರಾ ನದಿ ಕೂಡ ಇದೆ, ಆದರೆ ನೀರಿರಲಿಲ್ಲ, ಫುಲ್ಲು ಕಮ್ಮಿ ಇತ್ತು ನೀರು. ಸೊ ಅಲ್ಲಿ ನನ್ನ ಮಗನಿಗೆ ಒಂಟೆ ಎಲ್ಲ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ರು. ಅಲ್ಲಿ ಸ್ವಲ್ಪ ಹೊತ್ತಿದ್ದ, ಆಮೇಲೆ ಅಳ್ತಾ ಇದ್ದ ಅವನು. ಇನ್ನು ಇಲ್ಲಿ ಮಂಚಲಮ್ಮ ದೇವಿಗೆ ದೀಪ ಹಚ್ಚಿ ಒಳ್ಳೆಯದಾಗುತ್ತೆ ಅಂತ ಅಲ್ಲಿ ಕೇಳ್ತಾ ಇರ್ತಾರೆ. ಹಚ್ಚೋರು ತೊಗೊಂಡೋಗಿ ಹಚ್ಬೋದು. ನೆಕ್ಸ್ಟ್ ನಾವು ಹೊರಟಿದ್ದು ಮ್ಯೂಸಿಯಮ್ಗೆ. ಮ್ಯೂಸಿಯಮ್ ಓಪನ್ ಆಗಿತ್ತು ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ. ಸೊ ಮ್ಯೂಸಿಯಮಲ್ಲಿ ಎಂಟ್ರಿ ಫೀಸ್ ಏನೂ ಇಲ್ಲ, ಸೊ ಮೊಬೈಲ್ಸ್ ಅಲೋ ಇಲ್ಲ. ಹೊರಗಡೆನೇ ಇಟ್ಟು ನಾವು ಹೋಗಿ ಅದನ್ನು ನೋಡ್ಕೊಂಡು ಬಂದ್ವಿ. ಅಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ, ಓದಬೇಕಂತಂದರೆ ಒಂದು ದಿನವೇ ಬೇಕು ಅಷ್ಟಿದೆ. ಸೊ ಸುಮ್ಮನೆ ನೋಡಿಕೊಂಡು ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ನಾವು ಎಲ್ಲೋಗೋಣ ಅಂತ ನೋಡ್ತಾ ಇದ್ದಾಗ ಅಲ್ಲಿ ನಿಯರ್ ಬೈ ಪ್ಲೇಸಸ್ ಇರೋದಂತಂದರೆ ಬಿಚಾಲೆ ಮತ್ತು ಪಂಚಮುಖಿ ಆಂಜನೇಯ. ಇವೆರಡು ಪ್ಲೇಸ್ ನೋಡ್ಕೊಂಡು ಹಾಗೆ ಹೋಗೋಣ ಅಂತ ನಾವು ಡೈರೆಕ್ಟ್ ರೂಮ್ಗೆ ಹೋಗಿ ರೂಮ್ನ ಕೂಡ ವೆಕೇಟ್ ಮಾಡಿ ಅಲ್ಲಿಂದ ಡೈರೆಕ್ಟ್ ಹಾಗೆ ಹೋಗೋಣ ಅಂತ ಹೊರಟ್ವಿ. ¶¶
ಈ ಬಿಚಾಲೆ ಅನ್ನೋ ಪ್ಲೇಸಲ್ಲಿ ಏನಿದೆ ಅಂತಂದರೆ ರಾಘವೇಂದ್ರ ಸ್ವಾಮಿಯ ಪರಮ ಶಿಷ್ಯರಾದ ಶ್ರೀ ಅಪ್ಪಣ್ಣಾಚಾರ್ಯರು ಇವರು ಇದ್ದಂಥ ಊರು ಬಿಚಾಲೆ. ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂಚಾಲೆಯಲ್ಲಿ ಬೃಂದಾವನವನ್ನು ಪ್ರವೇಶಿಸುವುದಕ್ಕಿಂತ ಮುಂಚೆ 13 ವರ್ಷ ಬಿಚಾಲೆಯಲ್ಲಿ ಅಪ್ಪಣ್ಣಾಚಾರ್ಯರ ಜೊತೆ ಇದ್ದರು, ಈ ಪ್ಲೇಸಲ್ಲಿದ್ದರು. ಸೊ ಇದು ಅಲ್ಲಿನ ವಿಶೇಷತೆ. ಇವಾಗಲೂ ಕೂಡ ಅವರು ಬಳಸ್ತಿರುವಂಥ ಕೆಲವು ವಸ್ತುಗಳನ್ನ ನಾವಲ್ಲಿ ನೋಡ್ಬೋದು. ಮೊದಲಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಂದು ದರ್ಶನ ಕೊಡೋದು ಈ ಬಿಚಾಲೆ ಅನ್ನೋ ಪ್ಲೇಸ್ಗೆ ಅವರ ಅಪ್ಪಟ ಶಿಷ್ಯರಾದ ಅಪ್ಪಣ್ಣಾಚಾರ್ಯರಿಗೆ ಮೊದಲಿಗೆ ಬಂದು ಇಲ್ಲಿ ದರ್ಶನ ಕೊಟ್ಟು ಅದಾದಮೇಲೆ ಮಂಚಾಲೆಯಲ್ಲಿ ದರ್ಶನ ಕೊಡ್ತಾರೆ ಅಂತ ಹೇಳ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಕ್ಕೆ ಮಾಡಿದ ಅಭಿಷೇಕದ ನೀರು ಗಂಗೆಗೆ ಸಮಾನ ಅಂತಾರೆ. ಸಕಲ ತೀರ್ಥಕ್ಷೇತ್ರಕ್ಕೆ ಹೋದರೆ ಏನು ಸಿಗುತ್ತೋ, ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಒಂದು ಪ್ರದಕ್ಷಿಣೆ ಹಾಕಿದರೆ ಅಷ್ಟು ಫಲ ಸಿಗುತ್ತೆ ಅಂತ ಅಪ್ಪಣ್ಣಾಚಾರ್ಯರು ಹೇಳಿದ್ದಾರೆ. ಇದು ಏಕಶಿಲಾ ಬೃಂದಾವನ. ನೋಡೋದಕ್ಕೆ ಎಷ್ಟು ತುಂಬ ಚೆನ್ನಾಗಿದೆ, ಹಾಗೆ ತುಂಬಾ ಪೀಸ್ಫುಲ್ ಅಂತ ಅನಿಸುತ್ತೆ ಪ್ಲೇಸು.
ಮಂಚಾಲೆ ಮುಗಿಸ್ಕೊಂಡು ನಾವು ಪಂಚಮುಖಿ ಆಂಜನೇಯಂಗೆ ಹೋಗೋಕ್ಕಾಗಿಲ್ಲ. ಅದಾದಮೇಲೆ ಅಲ್ಲಿಂದ ನಾವು ಆ ಕಡೆಯಿಂದ ನಾವು ಮತ್ತೆ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ ಅಂಥೇಳಿ ಮತ್ತೆ ನಾವು ಆನ್ ದ ವೇ ಹಿಂಗೆ ಬಂದಾಗ ಊಟ ಮಾಡ್ಕೊಂಡು ಹೋಗೋಣ ಪ್ರಸಾದ ಅಂಥೇಳಿ ಇಲ್ಲಿ ಬಂದು ಊಟ ಮಾಡ್ಕೊಂಡು ಅದಾದಮೇಲೆ ನಾವು ಬೆಂಗಳೂರು ಕಡೆ ಹೋಗ್ವಿ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರು ಅನುಗ್ರಹ ಮಾಡಿದರೆ ಭಕ್ತರಿಗೆ ಸಂತಾನ ಮತ್ತು ಸಂಪತ್ತು, ಭಗವಂತನಲ್ಲಿ ಪರಿಶುದ್ಧವಾದ ಭಕ್ತಿ, ಮುಕ್ತಿಗೆ ಸಾಧನವಾದ ವಿದ್ಯಾಜ್ಞಾನ ಮತ್ತು ಇದೆಲ್ಲವನ್ನು ಕೊಡುತ್ತಾರೆ. ಶರೀರದಲ್ಲಿ ಉಂಟಾಗುವ ನಾನಾ ರೀತಿಯ ರೋಗ ದೋಷಗಳನ್ನು ಪರಿಹಾರ ಮಾಡುತ್ತಾರೆ. ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು ನಮ್ಮ ಎಲ್ಲ ಅನಿಷ್ಟಗಳನ್ನು ದೂರ ಮಾಡಿ ಒಳ್ಳೇದು ಮಾಡ್ತಾರೆ ಅಂತ ನಂಬ್ತಾರೆ. ತುಂಬ ಜನ ಭಕ್ತಾದಿಗಳಿದ್ದಾರೆ ರಾಯರಿಗೆ. ಯಾರ್ಯಾರು ಭಕ್ತಾದಿಗಳಿರ್ತೀರಾ ಅವರು ಕೂಡ ನೀವು ಒಂದ್ಸಲ ಹೋಗಿ ಮಂತ್ರಾಲಯನ ನೋಡಿ. ನನ್ನ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಲಾಗ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾನೆ ಇದ್ರು, ನಾವು ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಬಿಡೋ ಅಂತ. ಸೊ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಕೊನೆಗೂ ಇವತ್ತು ಕುತ್ಕೊಂಡು ಎಡಿಟ್ ಮಾಡಿ ಗುರುವಾರನೇ ಹಾಕಬೇಕು ಅಂತೇಳಿ ಸೊ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಥ್ಯಾಂಕ್ ಯು. ಮನೆಗೆ ಬರೋ ತನಕ ನಮ್ಮ ಅಜ್ಜಿ ಪಾಪ ಹಾಲಲ್ಲೇ ಮಲ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ನಿದ್ದೆ ಮಾಡಿದೆ, ಬಂದು ಡೋರ್ ಓಪನ್ ಮಾಡಿ ನಾವು ಬಂದಾದಮೇಲೆ ಅವ್ರು ಹೊರಟರು. ಸೊ ನನ್ನ ಈ ಲಾಗ್ ಹೀಗಿತ್ತು. ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ಲಾಗ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.